ಧಾರವಾಡ 71 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಸಾಮಾಜಿಕ ಜಾಲತಾಣದಲ್ಲಿ ಕ್ಷೇತ್ರದ ಜನತೆಯಲ್ಲಿ ನಿವೇದನೆ ಮಾಡಿಕೊಂಡಿದ್ದು ಹೀಗೆ ಗೌರವಾನ್ವಿತ ಮತದಾರ ಪ್ರಭುಗಳಲ್ಲಿ ತಮ್ಮ ವಿನಯ ಕುಲಕರ್ಣಿ ಸಲ್ಲಿಸುವ ನಮನಗಳು ಇಂದು ಬರುವ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಬ್ಬ ರಾಜಕಾರಣಿ ಆಗಲಿ ಅಥವಾ ಜನಪ್ರತಿನಿಧಿ ಆಗಲಿ ಅವನು ಶಕ್ತಿಯುತವಾಗಿ ಬೆಳೆಸಬೇಕಂದ್ರೆ ಮತದಾರ ಪ್ರಭುಗಳಿಂದ ಮಾತ್ರ ಸಾಧ್ಯ ಮತದಾರ ಪ್ರಭುಗಳಲ್ಲಿ ಯಾಕಂದ್ರೆ ಇವತ್ತು ನಾನು 20 ವರ್ಷದಿಂದ ನಿರಂತರವಾಗಿ ನನ್ನನ್ನ ಶಕ್ತಿ ತುಂಬಿ ಪ್ರೀತಿಯಿಂದ ಕಂಡು ಇವತ್ತು ನನ್ನನ್ನು ಈ ಮಟ್ಟಿಗೆ ರಾಜ್ಯಾದ್ಯಂತ ಈ ಮಟ್ಟಿಗೆ ಬೆಳೆಸಿದ ನನ್ನ ಕ್ಷೇತ್ರದ ಮತ್ತಾರ ಬಂಧುಗಳಿಗೆ ನಾ ವಿನಂತಿ ಮಾಡ್ಕೊಳ್ಳೋದಿಷ್ಟ ನೀವು ಕೊಟ್ಟಂತ ಋಣ ನಾನು ಎಂದೂ ಮರೆಯಕ್ಕೆ ಸಾಧ್ಯಿಲ್ಲ ಇವತ್ತು ಸಹಜವಾಗಿ ಈ ಭಾಗದಲ್ಲಿ ಇಷ್ಟೇನೋ ಕೆಲಸ ಮಾಡಿದ್ರು ಕೂಡ ಅದು ನಿಮ್ಮ ಶಕ್ತಿ ನೀವು ಕೊಟ್ಟಂತ ಶಕ್ತಿಯಿಂದ ಇವತ್ತು ನಾನು ಇಷ್ಟೊಂದು ಕೆಲಸ ಮಾಡಕ್ಕೆ ಸಾಧ್ಯ ಆಗೈತಿ ಬರುವ ದಿನದಲ್ಲಿ ಕೂಡ ತಮ್ಮ ಜೊತೆ ನಾನು ಇರ್ತೇನೆ ಯಾಕಂದ್ರೆ ಇವತ್ತು ರಾಜಕಾರಣ ವ್ಯವಸ್ಥೆಯಲ್ಲಿ ನನ್ನ ನಿಮ್ಮಿಂದ ದೂರ ಇಟ್ಟಿರಬಹುದು ಆದರೆ ನಿಮ್ಮ ಹೃದಯದಿಂದ ಯಾರು ನನ್ನನ್ನು ದೂರ ಇಡಕ್ಕೆ ಸಾಧ್ಯ ಇಲ್ಲ ಆದರೆ ತಮಗೆ ನನ್ನ ಕಳಕಳಿ ವಿನಂತಿ ಅಂದ್ರೆ ಹಲವಾರು ಮಂದಿ ನಾನು ಬಂದ ಬೆಟ್ಟಕ್ಕಿರಿ ಸಾಧ್ಯ ಆಗದೆ ಇವತ್ತು ರೈತರು ಕುಟುಂಬ ಬಡ 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 ಜನಾಂಗ ಆಮೇಲೆ ಬಹಳ ಏ ವಯಸ್ಸಾದಂಥವ್ರು ನನ್ನ ಬೆಟ್ಟಾಗಿರಕ್ಕಿಲ್ಲ ಯಾಕಂದ್ರೆ ಬಹಳ ನೇರವಾದಂತಹ ಸಂಪರ್ಕ ನನ್ನ ಕ್ಷೇತ್ರದ ಎಲ್ಲ ಜನರ ಜೊತೆ ನನಗೆ ಇದ್ದಿದ್ರಿಂದ ಆ ಜನ ಕೂಡ ನಿಮಗೆ ಎಷ್ಟು ನೋವನ್ನು ಉಂಟಾಗಿದೆ ನನಗೂ ಕೂಡ ತಮ್ಮಿಂದ ದೂರ ಇದ್ದು ನನಗೂ ಕೂಡ ಅಷ್ಟ ನೋವನ್ನು ಇವತ್ತು ಉಂಟು ಮಾಡಿದ್ದಾರೆ ಆದರೆ ಇವತ್ತಿನ ಕೋರ್ಟ್ ಆದೇಶ ಆಗಲಿ ಅಥವಾ ನನ್ನ ಮೇಲೆ ಇವತ್ತು ಬರದಂತ ಏನು ಇವತ್ತು ವ್ಯವಸ್ಥೆ ಇದೆ ಇದರಿಂದ ನಿಮ್ಮಿಂದ ದೂರ ಅದೇನೇನು ಅಂತ ಭಾವನೆ ಕೂಡ ತಮ್ಮಲ್ಲಿ ಯಾರಿಗೂ ಬೇಡ ಇವತ್ತು ಏನ ಎಲ್ಲಿದ್ರು ಕೂಡ ತಮ್ಮ ಕೆಲಸ ಮಾಡೇ ಮಾಡ್ತೇನೆ ತಮ್ಮ ಜೊತೆ ನಾನು ಇದ್ದೇ ಇರ್ತೇನೆ ಇವತ್ತು ಬರುವ ದಿನದಲ್ಲಿ ಚುನಾವಣೆ ಕೂಡ ಬಹಳ ಸಮೀಪ ಇರೋದ್ರಿಂದ ಹಿಂದಿನ ದಿನದಲ್ಲಿ ನಾವು ನೋಡಿದಂತ ಟೈಮಲ್ಲಿ ನನ್ನ ಕ್ಷೇತ್ರದಲ್ಲಿ ಆದಂತ ಅಭಿವೃದ್ಧಿಯತ್ತ ನಾವು ಗಮನಿಸಿದಾಗ ನನ್ನ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿಗಳನ್ನು ನಾ ಮಾಡಿದಂತ ತಮ್ಮೆಲ್ಲರಿಗೂ ಗುರುತು ಇವತ್ತು ನಮ್ಮ ಹೊಲ ನಮ್ಮ ರಸ್ತೆ ಆಗಿರ್ಬೋದು ಬಹಳ ಮುಖ್ಯವಾದಂಥದ್ದು ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ಹೊಲಕ್ಕೆ ಹೋಗುವಂಥ ರಸ್ತೆಗಳನ್ನು ಯಾರು ನಿರ್ಮಾಣ ಮಾಡಿರಲಿಲ್ಲ ಈ ಕಾನ್ಸೆಪ್ಟ್ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾ ಮಾಡಿದಂತ ಮಾದರಿ ಇಡೀ ಕರ್ನಾಟಕದಲ್ಲಿ ಅಳವಡಿಸ್ತಾನುವಂಥ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ ಎರಡನೇದಾಗಿ ನಾವು ಕೆರೆಗಳನ್ನಾಗಲಿ ನೀರಿನ ನೀರನ್ನು ಅಂತರ್ಜಲ ಮಟ್ಟ ಹೆಚ್ಚು ಮಾಡೋದಕ್ಕಾಗಿ ಕೆರೆಗಳ ಅಭಿವೃದ್ಧಿ ಆಗಲಿ ಕೆರೆಗಳನ್ನು ತುಂಬುವಂಥ ಯೋಜನೆಗಳಾಗಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೊಟ್ಟಂತ ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾವು ಕೃಷಿ ಹೊಂಡಗಳನ್ನು ನೆನಪಿಸ್ಕೊಂಡ್ಬಿಟ್ರೆ ಇವತ್ತು ಸಾವಿರಾರು ಲೀಟರ್ ನೀರನ್ನು ನಾವು ಹಿಡಿದಿಡುವಂತ ಕೆಲಸ ನಾವು ಮಾಡಿದಂತ ಅದನ್ನ ಇವತ್ತು ನಾವು ನೆನಪು ಮಾಡ್ಕೊಳ್ಳೇಬೇಕಾಗುತ್ತೆ ಧಾರವಾಡದ ಜನತೆ ಆಶೀರ್ವಾದದಿಂದ ನಾನು ಶಾಸಕನಾಗಿ ಮಂತ್ರಿಯಾಗಿ ಜನರ ಸಮಸ್ಯೆಗೆ ಸ್ಪಂದಿಸುತ್ತಾ ಕ್ಷೇತ್ರದ ಅಭಿವೃದ್ಧಿನ ಮಾಡಿದ್ದೇನೆ ಕ್ಷೇತ್ರದಿಂದ ಹೊರಗಿದ್ದರೂ ನಾನು ಕ್ಷೇತ್ರದ ಬಗ್ಗೆ ಚಿಂತನೆ ಮಾಡುತ್ತಿದ್ದೇನೆ ಕ್ಷೇತ್ರದ ಏನೇ ಸಮಸ್ಯೆಗಳಿದ್ದರೂ ಜನ ನನ್ನಲ್ಲಿಗೆ ಬಂದು ಚರ್ಚೆ ಮಾಡುತ್ತಾರೆ ನಾನು ಕ್ಷೇತ್ರದ ಇಲ್ಲದಿದ್ದರೂ ನನ್ನ ಧರ್ಮಪತ್ನಿ ಜನರೊಂದಿಗೆ ಕೂಡಿ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿದ್ದಾರೆ ಜನ ಕೂಡ ನನ್ನ ಕುಟುಂಬಕ್ಕೆ ತೆರೆ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಎಂದ ಅವರು ಜನತೆಗೆ ಅಭಿನಂದನೆಯನ್ನ ಸಲ್ಲಿಸುತ್ತಾರೆ ಶಿಕ್ಷಣ ರಂಗದಲ್ಲಿ ಕೂಡ ನಾವು ಮಾಡಿ ಆ ಸಾಧನೆ ಮಾಡಿದಂಥ ಕೆಲಸನೂ ಕೂಡ ನಾವು ನೆನಪು ಮಾಡಿಕೊಳ್ಳಬೇಕಾಗತ್ತೆ ಇವತ್ತು ಆರೋಗ್ಯ ವಿಚಾರದಲ್ಲಿ ನನ್ನ ಕ್ಷೇತ್ರದಲ್ಲಿದ್ದಂಥ ಎಷ್ಟೋ ದವಾಖಾನೆಗಳಿದ್ದು ಪಿ ಎಚ್ ಸಿಗಳು ದರ್ವಂದು ಪಿ ಎಚ್ ಸಿಗಳನ್ನು ಕೂಡ ಒಂದು ಚಾಲೆಂಜ್ ಆಗಿ ತಗೊಂಡು ಎಲ್ಲವನ್ನೂ ಹೊಸ ಬಿಲ್ಡಿಂಗ್ ಅನ್ನಾಗಿ ನಿರ್ಮಾಣ ಮಾಡಿದಂಥದ್ದು ಕೂಡ ತಮ್ಮೆಲ್ಲರಿಗೂ ಗುರುತಿರುವ ವಿಚಾರ ಇವತ್ತು ಆಂಬ್ಯುಲೆನ್ಸ್ ಕೂಡ ನಾನು ತಮ್ಮೆಲ್ಲ ಒಂದೊಂದು ಪಿ ಎಚ್ ಸಿ ಕೂಡ ಒಂದೊಂದು ಆಂಬ್ಯುಲೆನ್ಸ್ ಕೊಡುವಂಥ ಕೆಲಸ ಕೂಡ ನನ್ನ ಟೈಮಲ್ಲಿ ನಾನು ಮಾಡಿದ್ದೆ ಇಂಥ ಹತ್ತು ಹಲವಾರು ಯಾಕಂದ್ರೆ ಯುವಕರಲ್ಲಿ ಉದ್ಯೋಗಾವಕಾಶ ಇವತ್ತು ಸಾಕಷ್ಟು ವಿದ್ಯಾವಂತ ಯುವಕರು ಇವತ್ತು ನಿರುದ್ಯೋಗಿಗಳಾಗಿ ಉಳಿದಂಥದ್ದು ಕೂಡ ನಮ್ಮ ಕಣ್ಣಿಗೆ ಎದ್ದು ಕಾಣುತ್ತೆ ಆದರೆ ಆ ಯುವಕರನ್ನು ನಾವು ಶಕ್ತಿ ಬೆಳೆಸಿ ಅವ್ರನ್ನ ಉದ್ಯೋಗಕ್ಕೆ ಹಚ್ಚುವಂಥ ಕೆಲಸ ಕೂಡ ಮಾಡೋದು ಕೂಡ ನನ್ನ ಕೈ ಆದಂಥ ಸಾವಿರಾರು ಮಂದಿನ ನಾನು ಸೇರಿಸುವಂಥ ಕೆಲಸ ಕೂಡ ಮಾಡಿದ್ದೆ ಉದ್ಯೋಗ ಮೇಳಗಳನ್ನು ಮಾಡ್ತಿದ್ವಿ ಹಲವಾರು ಅಂತ ಯೋಜನೆಗಳನ್ನು ನಾವು ಮಾಡಿದ್ದು ಗುರುತು ಆಮೇಲೆ ನಾ ಮುಖ್ಯಮಂತ್ರಿ ಇದ್ದಂಥ ಟೈಮ್ನಲ್ಲಿ ತಮ್ಮೆಲ್ಲರ ಗಮನಕ್ಕಿದ್ದಂಗೆ ದರ್ ತಿಂಗಳು ನಾವು ಒಂದೇ ವಾರದಲ್ಲಿ ನಾವು ಜನಸಂಪರ್ಕ ಸಭೆ ಮಾಡ್ತಿದ್ವಿ ಸಾವಿರಾರು ಮಂದಿ ಸಮಸ್ಯೆಗಳನ್ನು ಬಗೆಹರಿಸಿದ ದಿನಗಳನ್ನು ತಾವು ನೋಡಿರಿ ಆದ್ರೆ ಇವತ್ತು ಅವು ಯಾವುದು ಕಾಣ್ತಾ ಇರೋದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ಇವತ್ತು ಜನರ ಸಂಕಟ ಕಷ್ಟವನ್ನು ಕೇಳುವಂಥವ್ರು ಕೂಡ ಯಾರು ಇಲ್ಲದಂತ ವ್ಯವಸ್ಥೆಯೊಳಗೆ ನಿಜವಾಗಿಯೂ ನಾವು ದೂರ ಇದ್ದಿದ್ದರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ಮತದಾರ ಬಂಧುಗಳೇ ಇವತ್ತು ನಾವು ಮಾತಾಡೋದ್ರಿಂದ ಇದರಿಂದ ಏನು ಸಿಗಂಗಿಲ್ಲ ಬಟ್ ನನ್ನ ನಮ್ಮ ಕಳಕಳಿ ವಿನಂತಿ ಒಂದೇ
चुनाव बहला हिद्रद नानू दूर बारे नय्के भाग अभिवृद्धि ना हलवर कल्पने विचार तम जो इको नान आ क्षेत्र मूली मूली कूड़ा अद्न अभिवृद्धि तेन हेती या निंदे शक्तियुत बेद्रे तम बेदे तम आशीर्वाद नन मैगिरली तवेलू नन जो इवत नुटुब कूड़ा तुट शक्ति नानिल टाइम कूड़ा नक्ली पत्नी तवेलू शक्ति तुम धैर्य तुम इवत नत्नी ऐनार क्षेत्र निम्म धैर्य अवतनी इवत नानी कूड़ा नुपस्थित नत्नी कूड़ा तम जो केस कूड़ा तुम शक्ति तुम आकी प्रोत्साहि नान बंद नाने चुनाव गेलतेमन कूड़ा तमेलू हेत निम्मेल आशीर्वाद नन मैगिरली तवेल मतलब ताव तम कुट वर्ग तम ऐर बलग न सहोद सहोदरी बारे नन बेबलसी अंत तमेलू कड़ी विनती तमेलू नमस्कार। कदंब कर्नाटक रक्षणा वेदिके अध्यक्ष मारुति नायक विनय कुलकर्णी प्रबल नायक धारवाड़ ग्रामीण दिंदलू स्पर्धिसली गेलुवु खचित शिग्गावदिंद स्पर्धिसिदरु एरडु क्षेत्रदल्ली अवरे गेलुत्तारे हाली शासकरिंद धारवाड़ ग्रामीण क्षेत्र अभिवृद्धि शून्य अदरिंद जन बदलावणे बयसिद्दारे ई बारी विनय कुलकर्णी शासकरागुवुदरल्ली यावुदे संदेह इल्ल एंदु स्पष्टपडिसिदरु। ಕನ್ನಡ ನಾಡಿನ ಜನತೆಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆಪಡುತ್ತೇನೆ। ಅದರಲ್ಲೂ ವಿಶೇಷವಾಗಿ ಧಾರವಾಡ 71 ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಹೆಚ್ಚು ಒಳಿತನ್ನ ಕೊಡ್ತಾ ಇದ್ದೇನೆ। ಕಾರಣ ಧಾರವಾಡ 71 ಗ್ರಾಮೀಣ ವಿಧಾನಸಭೆಗೆ ಕ್ಷೇತ್ರಕ್ಕೆ ಸನ್ಮಾನ್ಯ ಅಭಿವೃದ್ಧಿಯ ಅಧಿಕಾರರು ಯುವಕರ ಕಣ್ಮಣಿಗಳು ಆದಂತ ವಿನಯ್ ಕುಕರ್ಣಿಯವರು ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಎಲ್ಲಾ ರೀತಿಯ ಯಜಮಾನರು ಯುವಕರಿಂದ ಹಿಡಿದು ಯಜಮಾನರವರೆಗೆ ಎಲ್ಲರೂ ಇವತ್ತು ಸನ್ಮಾನ ವಿನಯ್ ಕುಕರ್ಣಿಯವರು ಇದ್ದರೆ ನಮ್ಮ ಊರಾಗ ಹಿಂಗ ಆಗ್ತಿರಲಿಲ್ಲಾಗಿತ್ತು। ಮನೆ ಬಿದ್ದವರಿಗೆ ಮಳಗಾಲದಲ್ಲಿ ಮನೆ ಬಿದ್ದವರಿಗೆ ಮನೆ ಸಿಗ್ತಿತ್ತು। ಈ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದು ಮನೆ ಬಿದ್ದವರಿಗೆ ಮನೆ ಕೊಡೋರಲ್ಲೂ ರಾಜಕಾರಣ ಮಾಡಿದ್ದಾರೆ ಇವರು। ಇಂತ ಹಿನಾಯವಾದಂತ ಸರ್ಕಾರವನ್ನ ನನ್ನ ಜೀವನದಲ್ಲಿ ನಾನು ಕಂಡಿಲ್ಲ। ಸನ್ಮಾನ್ಯ ವಿನಯ್ ಕುಲಕರ್ಣಿಯವರು ಈ 71 ವಿಧಾನಸಭಾ ಕ್ಷೇತ್ರಕ್ಕೆ ಈ ಸಾರಿ ನಾವು ಸರ್ವಾನುಮತದಿಂದ ಎಲ್ಲ ಮತದಾರ ಬಾಂಧವರು ಪ್ರತಿಯೊಬ್ಬ ಯುವಕರು ಯುವತಿಯರು ಅವರವರ ಒಬ್ಬೊಬ್ಬರು ಒಬ್ಬೊಬ್ಬ ವಿನಯ್ ಕುಲಕರ್ಣಿಯಾಗಿ ನಿಂತು ವಿನಯ್ ಕುಲಕರ್ಣಿಯವರ ಸೇವೆ ಮಾಡಿ ಆರಿಸ್ತಿರಲಿಕ್ಕೆ ನಾವು ತಯಾರಾಗಿದ್ದೇವೆ। ಜೈ ಹಿಂದ್ ಜೈ ಕರ್ನಾಟಕ। ವಿನಯ್ ಕುಲಕರ್ಣಿಯವರು ಶಿಗ್ಗಾವನೆ ಎರಡು ಕಡೆಗೆ ನಾಮಿನೇಷನ್ ಮಾಡಿದ್ರೂ 100ಕ್ಕೆ 100ರಷ್ಟು ಅವರು ಗೆದ್ದು ಬರಲಿಕ್ಕೆ ಆಗುತ್ತದೆ। ಏಕಂತ ಹೇಳಿದ್ರೆ ವಿನಯ್ ಕುಲಕರ್ಣಿಯವರು ಕ್ಷುಲ್ಲಕ ರಾಜಕಾರಣಿ ಅಲ್ಲ। ಸಾಮಾನ್ಯ ದೃಷ್ಟಿಯಿಂದ ನೋಡಿಲ್ಲವರು ಯಾರನ್ನೂ ದೂರದೃಷ್ಟಿಯಿಂದ ನೋಡಿದ್ದಾರೆ। ಯಾರೇ ಕಾರ್ಯಕರ್ತರು ಹೋದ್ರೂ ದೂರದೃಷ್ಟಿಯಿಂದ ನೋಡಿದ್ದಾರೆ। ಅವರು ಕಾರ್ಯಕರ್ತರ ಸಮಸ್ಯೆಗಳಿಗೆ ಹಗಲೇ ರಾತ್ರಿ ಸ್ಪಂದಿಸಿದ್ದಾರೆ। ಅವರು ಜನ ಅವರಿಗೆ ಗುರುತಿಸಲಿಕ್ಕೆ ತಯಾರಿದ್ದಾರೆ। ಜನರ ಕಡೆಯಿಂದ ಅವರನ್ನ ಆರಸ್ ತಂದು ಅವ್ರ ಕಡೆಯಿಂದ ಕೆಲಸ ತಗೊಳ್ಳುವಂಥ ಸೌಭಾಗ್ಯ ಜನರಿಗೆ ಸಿಕ್ಕೇ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಸಿಗಾಂ ಕ್ಷೇತ್ರದ ಜನತೆಗೂ